ನಮಸ್ಕಾರ, ಗುಡ್ ಮಾರ್ನಿಂಗ್. ನಾನು ಹರೀಶ್ ನಾಗರಾಜು. ನಿನ್ನೆ ಮಾನ್ಯ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರಿಗೆ ಕೊರೋನಾ ಪಾಸಿಟಿವ್. ಈಗ ಬರ್ತಿರೋ ಸುದ್ದಿ, ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಕೊರೋನಾ ಪಾಸಿಟಿವ್. ಈ ಬಗ್ಗೆ ಟ್ವೀಟ್ ಮಾಡಿ ಅಧಿಕೃತವಾಗಿ ಮಾಹಿತಿ ಕೊಟ್ಟಿದ್ದಾರೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು. ಬ್ರೇಕಿಂಗ್ ನ್ಯೂಸ್. ನನ್ನ ಸಂಪರ್ಕಕ್ಕೆ ಯಾರ್ಯಾರು ಬಂದಿದ್ದೀರಾ, ನೀವೆಲ್ಲರೂ ಕೂಡ ಟೆಸ್ಟ್ ಮಾಡಿಸ್ಕೊಳ್ಳಿ ಅಂತ ಅಧಿಕೃತವಾಗಿ ಸೂಚನೆ ಕೊಟ್ಟಿದ್ದಾರೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿಯವರು. ಎಚ್ ಡಿ ಕುಮಾರಸ್ವಾಮಿಯವ್ರಿಗೆ ಇದೀಗ ಕೊರೋನಾ ಪಾಸಿಟಿವ್ ಅಂತ ದೃಢಪಟ್ಟಿರುವ ಹಿನ್ನೆಲೆಯಲ್ಲಿ ಅವರು ಅಧಿಕೃತವಾಗಿ ಟ್ವೀಟ್ ಮಾಡಿದ್ದಾರೆ, ನನ್ನ ಕೋವಿಡ್ 19 ಪರೀಕ್ಷೆಯ ವರದಿ ಪಾಸಿಟಿವ್ ಬಂದಿದೆ. ಕಳೆದ ಕೆಲವು ದಿನಗಳಲ್ಲಿ ನನ್ನ ಸಂಪರ್ಕಕ್ಕೆ ಬಂದವರು ಕೋವಿಡ್ ಪರೀಕ್ಷೆಯನ್ನು ಮಾಡಿಸಿಕೊಳ್ಳಿ. ಚಿಕ್ಕದಾಗಿ 3 ಲೈನಲ್ಲಿ ನೀಟಾಗಿ ಹಾಕಿ ಇಂಗ್ಲೀಷ್ಲೂ ಹಾಕಿದ್ದಾರೆ, ಹ್ಯಾವ್ ಟೆಸ್ಟೆಡ್ positive for COVID-19. I request everyone who came into close contact with me over the last few days to isolate themselves. ಅಂತ ಕೂಡ ಹಾಕಿದ್ದಾರೆ ಮಾಹಿತಿಯನ್ನು ನಿಮ್ಮೆಲ್ಲರ ಗಮನಕ್ಕೆ. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ದಶರಥ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ದಶರಥ್. ಗುಡ್ ಮಾರ್ನಿಂಗ್ ಹರೀಶ್. ಇದು ಎಲೆಕ್ಷನ್ ಎಫೆಕ್ಟಾ, ಕ್ಯಾಂಪೇನ್ ಎಫೆಕ್ಟಾ? ಖಂಡಿತ, ಯಾಕಂದ್ರೆ ಎಚ್ ಡಿ ಕುಮಾರಸ್ವಾಮಿ ಕಳೆದ 15 ದಿನಗಳಿಂದ ಬಸವ ಕಲ್ಯಾಣದಲ್ಲಿ ಸಾಕಷ್ಟು ಪ್ರಚಾರದಲ್ಲಿ ತೊಡಕೊಂಡಿದ್ರು. ಎಲ್ಲ ಪ್ರಚಾರ ಸಭೆಗಳಲ್ಲಿ, ಬಹಿರಂಗ ಸಮಾವೇಶಗಳಲ್ಲಿ, ಜೊತೆ ಪ್ರಚಾರದಲ್ಲೂ ಕೂಡ ಅವರು ಭಾಗಿಯಾಗಿದ್ರು. ಅನೇಕ ಜನ, ಸಾವಿರಾರು ಜನ ಅವರ ಸಂಪರ್ಕ ನಿಟ್ಟಿಗೂ ಕೂಡ ಬರ್ತಾ ಇದ್ರು. ಸೊ ಇದರ ಎಫೆಕ್ಟ್ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಆ ಕಾರಣದಿಂದಾಗಿ ಅವ್ರಿಗೆ ಸೋಂಕು ದೃಢಪಟ್ಟಿದೆ. ಪ್ರಶ್ನೆ ಇರೋದು ಏನಪ್ಪಾ ಅಂದ್ರೆ, ಅವರು ಪಾಸಿಟಿವ್ ಬಂತು, ಅವರ ಸಂಪರ್ಕಿತರು ಅಂದಾಗ ಸುಮಾರು ಎಷ್ಟು ಜನ ಲೆಕ್ಕಾಚಾರದಲ್ಲಿ? ಖಂಡಿತ, ಯಾಕಂದ್ರೆ ಅವ್ರನ್ನ ಟ್ರೇಸ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಎಷ್ಟು ಜನ ಅಂತ ಹೇಳಲಿಕ್ಕೂ ಸಾಧ್ಯವಿಲ್ಲ. ಎಷ್ಟು ಜನ ಬಂದ್ ಕೈ ಕುಲುಕ್ತಾರೋ, ಎಷ್ಟು ಜನ ಬಂದ್ ಮಾಲೆ ಹಾಕ್ತಾರೋ, ಜೈಕಾರ ಹಾಕ್ತಾರೋ, ಅವ್ರ ಸುತ್ತಮುತ್ತ ಓಡಾಡ್ತಾರೋ, ಅವ್ರನ್ನೆಲ್ಲ ಲೆಕ್ಕ ಇಡ್ಲಿಕ್ಕಂತೂ ಸಾಧ್ಯವೇ ಇಲ್ಲ, ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಅವರವರೇ, ಯಾಕಂದ್ರೆ ಈ ಮೆಸೇಜ್ ಕೂಡ ಟ್ವೀಟ್ ಮಾಡಿರೋ ಕಾರಣ ಅದೇ ಅಂತ ಕಾಣಿಸುತ್ತೆ. ನನ್ನ ಸಂಪರ್ಕಕ್ಕೆ ಬಂದಿರೋ ಎಲ್ಲರೂ ಕೂಡ ಐಸೋಲೇಟ್ ಆಗಿ ಅಂತ ಹೇಳಿದ್ದಾರೆ. ಯಾರ್ಯಾರು ಹೋಗಿದ್ದಾರೋ ಅವ್ರು ಐಸೋಲೇಟ್ ಆಗಿದ್ರೆ ಖಂಡಿತ ಅವರು ಮತ್ತೆ ಅವ್ರ ಕುಟುಂಬಕ್ಕೂ ಕೂಡ ತುಂಬಾ ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಈ ಕ್ಷಣದ ಮಾಹಿತಿನ ಅಪ್ಡೇಟ್ ಮಾಡಿದಕ್ಕೆ. ರಾಜ್ಯದಲ್ಲಂತೂ ಕಂಟ್ರೋಲ್ ಮೀರಿ ಹೋಗ್ತಾ ಇದೆ ಕೊರೋನಾ ಅಂತ ಅನಿಸ್ತಾ ಇದೆ. ನೀವು ನೋಡ್ತಿರುವಂತಹ ಬೆಳವಣಿಗೆ, ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಕೊರೋನಾ ಪಾಸಿಟಿವ್ ಬಂದಿರೋ ಹಿನ್ನೆಲೆಯಲ್ಲಿ ಅವರು ಎಲೆಕ್ಷನ್ ಕ್ಯಾಂಪೇನ್ಗೆ ಉತ್ತರ ಕರ್ನಾಟಕದ ಕಡೆ ಹೋಗಿದ್ರು, ರಾಯಚೂರ್ಗೆ ಹೋಗಿದ್ರು, ಬೀದರ್ಗೆ ಹೋಗಿದ್ರು, ಬೆಳಗಾವಿಗೆ ಹೋಗಿದ್ರು, ಎಸ್ಪೆಷಲಿ ಬೀದರ್ ಭಾಗಕ್ಕಂತೂ ಹೋಗಿದ್ರು ಅವರು. ಬಿಕಾಸ್ ಅಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿರೋ ಹಿನ್ನೆಲೆಯಲ್ಲಿ ಮತ್ತು ಬೇರೆ ಬೇರೆ ಕಡೆ ಓಡಾಡಿದ್ದಾರೆ. ಆ ಸಂದರ್ಭದಲ್ಲಿ ಅಣ್ಣ ನಮಸ್ಕಾರ, ಅಣ್ಣ ಅಣ್ಣ ಸೆಲ್ಫಿ, ಅಣ್ಣ ಅಣ್ಣ ಬಂದಿದ್ದು ಖುಷಿ ಆಯಿತು ಅಣ್ಣ ಅಂತೆಲ್ಲ ಸೆಕೆಂಡ್ ಕೊಟ್ಟು ನಮಸ್ಕಾರ ಮಾಡಿ ಫೋಟೋ ತೆಗೆಸ್ಕೊಂಡು ಅವ್ರಿಗೆಲ್ಲ ಊನಾರ ಹಾಕಿ ಎಲ್ಲ ಓಡಾಡಿರ್ತಿರಲ್ಲ. ಸೊ ಈಗ ಎಲ್ಲರಿಗೂ ಕೂಡ ದೊಡ್ಡ ಮಟ್ಟದಲ್ಲಿ ಟೆನ್ಷನ್. ಅವರ ಸುತ್ತಮುತ್ತ ಇರೋರು ಯಾರ್ಯಾರಿದ್ದೀರಿ, ಸಂಪರ್ಕಕ್ಕೆ ಬಂದಿದ್ದೀರಿ, ನೀವೆಲ್ಲ ಐಸೋಲೇಟ್ ಆಗಿ ನೀವೆಲ್ಲ ಟೆಸ್ಟ್ ಮಾಡಿಸ್ಕೊಳ್ಳಿ ಅಂತ ಟ್ವಿಟರ್ನಲ್ಲಿ ಎಚ್ ಡಿ ಕುಮಾರಸ್ವಾಮಿಯವರು ಏನೋ ಈಗ ಟ್ವೀಟ್ ಮಾಡಿದ್ದಾರೆ. ಗೊತ್ತಿಲ್ಲ ನನಗೆ, ಇರೋ ಪ್ರಶ್ನೆ ಏನಪ್ಪ ಅಂದರೆ, ಅವರ ಸಂಸಾರದಲ್ಲಿ ಇರೋರೆಲ್ಲರೂ ಕೂಡ ಅವ್ರ ಸಂಪರ್ಕದಲ್ಲಿದ್ದರಾ ಅಥವಾ ಬೇರೆ ಕಡೆ ಇದ್ದರಾ ಇಷ್ಟು ಸರಿಯಾಗಿ ಒಂದು 2-3 ವಾರದಿಂದ ಅನ್ನೋದೊಂದಷ್ಟು ಗೊತ್ತಾಗಬೇಕು ಅಷ್ಟೇ. ಲೆಟ್ ಸಿ, ಹೋಪ್ ಅವ್ರು ಬೇಗ ಹುಷಾರಾಗಲಿ ಅಂತ ನಾವು ಕೂಡ ಆಶಯ ವ್ಯಕ್ತಪಡಿಸಿ ಮುಂದಕ್ಕೆ ಹೋಗೋಣ. ರಾಜ್ಯದಲ್ಲಿ ಕಂಟ್ರೋಲ್ ಮೀರಿ ಹೋಗ್ತಾ ಇದೆ ಈ ಕೊರೋನಾ. ನಿತ್ಯ 15,000 ಗಡಿಯಲ್ಲಿ ಸೋಂಕಿತರ ಸಂಖ್ಯೆ. ಬ್ರೇಕಿಂಗ್ ನ್ಯೂಸ್. ಒಂದು ತಿಂಗಳ ಹಿಂದೆ ತಜ್ಞರು ಅಭಿಪ್ರಾಯಪಟ್ಟಿರೋ ಹಾಗೆ ಈ 15,000 ಅನ್ನೋ ಫಿಗರ್ ಏನಿದೆ, ಮ್ಯಾಥಮೆಟಿಕಲ್ ಫಿಗರ್, ಇದು ಮೇ 15 ಇರಬೇಕಾಗಿತ್ತು. ಆದರೆ ನೋಡಿ ಕರೋನಾ ಯಾವ ಮಟ್ಟಕ್ಕೆ ಅಟಕಾಯಿಸ್ಕೊಂಡಿದೆ ಅಂದರೆ, ಒಂದು ತಿಂಗಳ ಮುಂಚೆ ಅಡ್ವಾನ್ಸ್ ಎಂಟ್ರಿ ಕೊಡ್ತು ಆ ನಂಬರು, ಈಗಲೇ 15,000 ಲೆಕ್ಕ ಕರ್ನಾಟಕದಲ್ಲಿ, 10,000 ಲೆಕ್ಕ ಬೆಂಗಳೂರಿನಲ್ಲಿ ದಾಖಲೆಯ ಸೋಂಕಿತರ ಲೆಕ್ಕಾಚಾರ ಬರ್ತಾ ಇದೆ. ಲಾಕ್ಡೌನ್ಗೆ ಸಲಹೆ ಕೊಟ್ಟಿದ್ದಾರಂತೆ ತಜ್ಞರು, ಲಾಕ್ಡೌನ್ಗೆ CM ಬಲವಾಗಿ ವಿರೋಧ ಪಡ್ತಿದ್ದಾರಂತೆ. ವೀಕೆಂಡ್ ಲಾಕ್ಡೌನ್ಗೂ ಕೂಡ ಒಪ್ತಾ ಇಲ್ವಂತೆ ಮುಖ್ಯಮಂತ್ರಿಗಳು, ಫೋನ್ನಲ್ಲೇ CMಗೆ ವಿವರಣೆ ಕೊಡ್ತಿದ್ದಾರೆ ಸಚಿವರು. ಲಾಕ್ಡೌನ್ ಬಿಟ್ಟು ಟಫ್ ರೂಲ್ಸ್ಗಳನ್ನು ತರೋಣ ಅಂತಿದ್ದಾರೆ ಮುಖ್ಯಮಂತ್ರಿಗಳು. ಲಾಕ್ಡೌನ್ ಬೇಡ ಅಂತ ಸ್ಪಷ್ಟವಾಗಿ ತಿಳಿಸಿದ್ದಾರಂತೆ ಮುಖ್ಯಮಂತ್ರಿ ಯಡಿಯೂರಪ್ಪನವರು. ಅದನ್ನು ಬಿಟ್ಟು ಎಂಥದ್ದೇ ಆಗಲಿ ಟಫ್ ರೂಲ್ಸ್ ತರೋಣ, ಹಾಗಾಗಿ ಲಾಕ್ಡೌನ್ ಕಂಪ್ಲೀಟ್ ಪ್ರಮಾಣವಾಗಿ ಮಾಡೋದು ಬೇಡ, ವೀಕೆಂಡ್ ಆದರೂ ಸರಿ, ವೀಕ್ ಡೇ ಆದರೂ ಸರಿ, ಕರೋನಾ ಹದ್ದುಬಸ್ತಿಗೆ ಬರಬೇಕು ಆದರೆ ಲಾಕ್ಡೌನ್ ಮಾಡಬಾರ್ದು, ಇದು ಮುಖ್ಯಮಂತ್ರಿಗಳ ಅನಿಸಿಕೆ. ಇವತ್ತು ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳ ಜೊತೆ, ಅಂದರೆ ಬೇರೆ ಬೇರೆ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಜೊತೆ ಹಿರಿಯ ಸಚಿವರು ಸಭೆ ನಡೆಸ್ತಿದ್ದಾರೆ, DCಗಳ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತಿದ್ದಾರೆ, ಬಿಗಿ ಕ್ರಮದ ಬಗ್ಗೆ DCಗಳಿಂದ ಮಾಹಿತಿಗಳನ್ನು ಪಡ್ಕೋತಿದ್ದಾರೆ. ಬ್ರೇಕಿಂಗ್ ನ್ಯೂಸ್.
ಹೋಮ್ ಮಿನಿಸ್ಟರ್ ಗೃಹ ಸಚಿವರಾದಂತಹ ಬಸವರಾಜ ಬೊಮ್ಮಾಯಿ ಅವರಿದ್ದಾರೆ, ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರಿದ್ದಾರೆ, ಕಂದಾಯ ಸಚಿವ ಆರ್ ಅಶೋಕ್ ಅವರಿದ್ದಾರೆ. ಎಲ್ಲ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಜೊತೆ ಸಮಾಲೋಚನೆ ಚರ್ಚೆ ಮಾಡ್ತಿದ್ದಾರೆ. ಜಿಲ್ಲೆಗಳಲ್ಲಿ ಏನೇನು ಕ್ರಮಗಳನ್ನು ತೆಗೆದುಕೊಳ್ಳಬಹುದು, ಎಸ್ಪೆಷಲಿ ಮೈಸೂರಿನಲ್ಲಿ, ಎಸ್ಪೆಷಲಿ ಬೆಂಗಳೂರಿನಲ್ಲಿ, ಸ್ಪೆಷಲಿ ಕಲಬುರಗಿನಲ್ಲಿ, ಈ ಥರ ಹುಬ್ಬಳ್ಳಿ ಧಾರವಾಡ ಭಾಗದಲ್ಲಿ ಹೆಚ್ಚು ಹೆಚ್ಚು ಕೊರೋನಾ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಿರುವ ಜಿಲ್ಲೆಗಳಂತೂ ದೊಡ್ಡ ಮಟ್ಟದಲ್ಲಿ ಅಲರ್ಟ್ ಆಗಬೇಕು, ಮತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಏನೇನು ಕ್ರಮ ತೆಗೆದುಕೊಂಡಿದ್ದೀರಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಸಂಗ್ರಹ ಮಾಡ್ತಿದ್ದಾರೆ. ರಾಜ್ಯದಲ್ಲಿ ಈಗ ರೆಮ್ಡಿಸಿವರ್ ಏನಾದರೂ ಎಮರ್ಜೆನ್ಸಿ ಬಂದರೆ ಈ ಇಂಜೆಕ್ಷನ್ ಕೊಡಬೇಕು, ಆದರೆ ಇಂಜೆಕ್ಷನ್ ಸಿಗ್ತಾನೆ ಇಲ್ವೇ? ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್ ಸ್ಪಷ್ಟನೆ ಕೊಡ್ತಿದ್ದಾರೆ. ಕೋವಿಡ್ ಬೆಡ್ ವ್ಯವಸ್ಥೆ ಬಗ್ಗೆಯೂ ಕೂಡ ಸಚಿವರು ಸ್ಪಷ್ಟನೆ ಕೊಡ್ತಿದ್ದಾರೆ. ರಾಜ್ಯದಲ್ಲಿ ರೆಮ್ಡಿಸಿವರ್ ಕೊರತೆ ಇಲ್ಲ ಅಂತ ಸುಧಾಕರ್ ಅವರು ಹೇಳ್ತಿದ್ದಾರೆ, ಆದರೆ ಡಾಕ್ಟರ್ಸ್ಗಳಿಗೂ ಸಿಗ್ತಿಲ್ಲ, ಪೇಷಂಟ್ಗಳಿಗೂ ಸಿಗ್ತಿಲ್ಲ. ಹಾಗಾದರೆ ಈ ಔಷಧಿ ಎಲ್ಲಿದೆ? ಇದೀಗ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ತುಂಬಾ ಜನ ರೆಮ್ಡಿಸಿವರ್ ಇಂಜೆಕ್ಷನ್ ಹೇಗಾದ್ರೂ ಮಾಡಿ ಕೊಡಿಸಿ ಅಂತ ನನ್ನ ಮೊಬೈಲ್ಗೂ ಅಥವಾ ನಮ್ಮ ಸಂಸ್ಥೆಯ ಅಥವಾ ಯಾವುದೇ ಮಾಧ್ಯಮದ ಮೊಬೈಲ್ಗಳಿಗೆ ಫೋನ್ ಮಾಡಿ ಒಂದಷ್ಟು ಮಾಹಿತಿ ಕೇಳ್ತಿರ್ತೀರಾ. ನಿಮ್ಮೆಲ್ಲರ ಗಮನಕ್ಕೆ ಡಾಕ್ಟರ್ ಸುಧಾಕರ್ ಅವರು ಹೇಳಿಕೆ ಕೊಡ್ತಿದ್ದಾರೆ, ನಮ್ಮ ರಾಜ್ಯದಲ್ಲಿ 30,000 ರೆಮ್ಡಿಸಿವರ್ ಇಂಜೆಕ್ಷನ್ ಇದೆಯಂತೆ. ಇವತ್ತು ಇನ್ನೂ ಕೂಡ 20,000 ರೆಮ್ಡಿಸಿವರ್ ಸಿಗ್ತಾ ಇದೆ ರಾಜ್ಯದಲ್ಲಿ. ಇಲ್ಲಿ ತನಕ 1,23,000 ಚಿಲ್ಲರೆ ಹಾಸಿಗೆ ವ್ಯವಸ್ಥೆ ಆಗಿದೆ. ರೆಮ್ಡಿಸಿವರ್ ಚುಚ್ಚುಮದ್ದಿಗೆ ನಿನ್ನೆ ವರ್ಕ್ ಆರ್ಡರ್ ಕೊಟ್ಟಿದ್ದೀವಿ. ಮೈಲಾನ್ ಎಂಬ ಕಂಪನಿ, ಸಿಪ್ಲಾ ಎಂಬ ಕಂಪನಿಗಳು ವಯಲ್ಸನ್ನು ಪೂರೈಸ್ತವೆ. ವಯಲ್ ಅಂದರೆ ಒಂದು ಸಣ್ಣ ಬಾಟಲ್ ಏನು ಬರುತ್ತೆ ಅದಕ್ಕೆ ವಯಲ್ ಅಂತಾರೆ. ಸೊ ಹಾಗಾಗಿ ಆ ವಯಲ್ಸ್ಗಳನ್ನು ಪೂರೈಸ್ತಾ ಇದೆ ಅಂತ ಸಚಿವರು ಮಾಹಿತಿ ಕೊಡ್ತಿದ್ದಾರೆ. ಆದರೆ ಗೊತ್ತಿಲ್ಲ ಸಚಿವರೇ, ನಿನ್ನೆ ರಾತ್ರಿಯೂ ಕೂಡ ತುಂಬ ಜನ ನಮಗಳಿಗೆ ಫೋನ್ ಮಾಡಿ ಸಿಗ್ತಿಲ್ಲ, 5,000 10,000 8,000 ಕೇಳ್ತಿದ್ದಾರೆ ಅಂತಿದ್ದಾರೆ. ಬಟ್ ಇದು ಕೆಲವೇ ಹತ್ತಿನ ಮುಂಚೆ ಮಾನ್ಯ ಆರೋಗ್ಯ ಸಚಿವರ ಸ್ಪಷ್ಟನೆ, ನೀವು ಕೇಳಿಸ್ಕೊಂಬಿಡಿ. ಇವತ್ತು 11 ಗಂಟೆಗೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಅಡಿಯಲ್ಲಿ ಕೋವಿಡ್ನ ನಿರ್ವಹಣೆ ಬಗ್ಗೆ ಇವತ್ತು ಎಮರ್ಜೆನ್ಸಿ ಮೀಟಿಂಗನ್ನು, ತುರ್ತು ಸಭೆಯನ್ನು ಮಾನ್ಯ ಕಂದಾಯ ಸಚಿವರ ನೇತೃತ್ವದಲ್ಲಿ ಹಾಗೂ ಮಾನ್ಯ ಗೃಹ ಸಚಿವರು, ಕಾನೂನು ಸಚಿವರು ಆಗಿರ್ತಕ್ಕಂಥ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು, ಸನ್ಮಾನ್ಯ ಆರ್ ಅಶೋಕ್ರವರು ಇವರಿಬ್ಬರು ಕರೆದಿದ್ದಾರೆ. ಅವ್ರ ಜೊತೆಯಲ್ಲಿ ಆರೋಗ್ಯ ಇಲಾಖೆಯನ್ನು ವಹಿಸ್ಕೊಂಡಿರೋದಕ್ಕೆ ನನ್ನನ್ನು ಕರೆದು ಇವತ್ತು ನಾವು ಮೂವರು ಕೂಡ ಸೇರಿ ಎಲ್ಲ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಜೊತೆ ಪರಿಸ್ಥಿತಿಗಳನ್ನು ಅವಲೋಕನ ಮಾಡ್ತೀವಿ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಕೋವಿಡ್ ಪಾಸಿಟಿವ್ ಬಂದ ಮೇಲೆ ಅದರ ಹಿನ್ನೆಲೆಯಲ್ಲಿ ಏನು ಆಸ್ಪತ್ರೆಗೆ ದಾಖಲಾಗಿದ್ದಾರೆ, ಅವರ ಅನುಪಸ್ಥಿತಿಯಲ್ಲಿ ಈ ಇಬ್ಬರು ಹಿರಿಯ ಸಚಿವರುಗಳು ಇವತ್ತು ಈ ಕೊರತೆಯನ್ನು ಮತ್ತು ಏನು ಇಡೀ ರಾಜ್ಯದಲ್ಲಿ ಈ ಎಚ್ಚರಿಕೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಮತ್ತು ಇದನ್ನು ನಿರ್ವಹಣೆ ಮಾಡೋದಕ್ಕೆಲ್ಲೂ ಕೂಡ ಸ್ವಲ್ಪ ಕೂಡ ಲೋಪ ಆಗಬಾರ್ದು ಅಂತೇಳಿ ಇವತ್ತು ಈ ಸಭೆಯನ್ನು ಕರೆದಿದ್ದಾರೆ. ಇದು ನಾವು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಕೂಡ ಇವೆಲ್ಲವನ್ನು ಕೂಡ ವಿವರಿಸ್ತೇವೆ. ಅದೇ ರೀತಿಯೇ ಅವರ ಸೂಚನೆಗಳನ್ನು, ಮಾರ್ಗದರ್ಶನವನ್ನು ವಿಡಿಯೋ ಸಂವಾದದಲ್ಲಿ ಕೂಡ ನಾವು ಪ್ರತಿನಿತ್ಯ ಕೂಡ ತೆಗೆದುಕೊಳ್ತೇವೆ. ಅಧಿಕಾರಿಗಳು, ನಾವು ಮಂತ್ರಿಗಳು ಎಲ್ಲ ಸೇರಿ ಎಷ್ಟು ಹಾಸಿಗೆಗಳನ್ನು ನಾವು ಆಸ್ಪತ್ರೆಗಳಲ್ಲಿ, ಕೋವಿಡ್ ಕೇರ್ ಸೆಂಟರಲ್ಲಿ ಎಲ್ಲ ಎಷ್ಟು ಮಾಡಿದ್ದೀವಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. 1,23,121 ಹಾಸಿಗೆಗಳು ಇಡೀ ರಾಜ್ಯದಲ್ಲಿ ನಾವು ವ್ಯವಸ್ಥೆಯನ್ನು ಇಲ್ಲಿವರೆಗೂ ಮಾಡಿದ್ದೀವಿ. ಇನ್ನೂ ಕೂಡ ಹೆಚ್ಚು ಮಾಡ್ತಾ ಇದ್ದೇವೆ. ಇಲ್ಲಿ ತನಕ ಆಗಿರೋ ವ್ಯವಸ್ಥೆ 1,23,121. ಹಾಗಾಗಿ ಇವತ್ತು ಯಾರೂ ಕೂಡ ರೆಮಿಡಿಸಿವಿರ್ ಬಗ್ಗೆ ಆತಂಕ ವ್ಯಕ್ತಪಡಿಸುವಂಥದ್ದು ಅವಶ್ಯಕತೆ ಇಲ್ಲ. ಈಗಾಗಲೇ ನಮ್ಮ ಹತ್ರ ಶೇಖರಣೆ ದಾಸ್ತಾನು ಇರುವಂಥದ್ದು 30,000 ವೈಲ್ಸ್. ಇವತ್ತು ನಮಗೆ ಸರಬರಾಜು ಆಗೋದು 20,000 ವೈಲ್ಸ್. 50,000 ವಯಲ್ಸು ಬೇರೆ ಯಾವ ರಾಜ್ಯದಲ್ಲಿ ಇದೆ ಅಂತ ನನಗೆ ಗೊತ್ತಿಲ್ಲ. ಖಾಸಗಿ ಆಸ್ಪತ್ರೆಗಳಲ್ಲಿ ಇಲ್ಲ, ಎಲ್ಲ ಖಾಸಗಿ ಆಸ್ಪತ್ರೆಗಳಿಗೂ ಕೂಡ ಸರ್ಕಾರನೇ ಸರಬರಾಜು ಮಾಡ್ತೀವಿ. ಅದಕ್ಕೆ ನೋಡಲ್ ಅಧಿಕಾರಿಗಳನ್ನು ಕೂಡ ನಮ್ಮ ಡ್ರಗ್ ಡಿಪಾರ್ಟ್ಮೆಂಟಿಂದ ನೇಮಕ ಮಾಡಿದ್ದೀವಿ.
ಖಾಸಗಿ ಆಸ್ಪತ್ರೆಗಳ ಪದಾಧಿಕಾರಿಗಳು ಏನು ಸಂಘ ಇದೆ ಆ ಸಂಘದವ್ರ ಜೊತೆ ಎಲ್ಲ ಮಾಹಿತಿಯನ್ನು ಹಂಚಿಕೊಂಡಿದ್ದೀವಿ. ಯಾರಿಗಾದರೂ ಆ ಮಾಹಿತಿ ಏನಾದರೂ ಸಿಕ್ಕಿಲ್ಲ ಅಂದರೆ ನೀವು ನಿಮ್ಮ ಫಾನಾ ಸಂಘದ ಪದಾಧಿಕಾರಿಗಳನ್ನ ಕೇಳಬೇಕಾಗ್ತದೆ. ನಾವು ನಮ್ಮ ಅಫಿಷಿಯಲ್ ಚಾನೆಲ್ಸಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ, ನಮ್ಮ ಫೇಸ್ಬುಕ್ ಇದರಲ್ಲಿ ಎಲ್ಲದರಲ್ಲಿ ಕೂಡ ನಾವು ಶೇರ್ ಮಾಡಿದ್ದೀವಿ ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತೇಳಿ. ಹಾಗಾಗಿ ಯಾರಿಗೆ ನೀವು ರೋಗಿ ಕೊಡಬೇಕು ಆ ರೋಗಿ ಡೀಟೇಲ್ಸ್ ಅವ್ರ ಜೊತೆ ಹಂಚಿಕೊಂಡ್ರೆ ತಕ್ಷಣ ನಿಮಗೆ ಸರಬರಾಜು ಆಗ್ತದೆ. ಹಾಗಾಗಿ ಗೊಂದಲ ಬೇಡ, ದಯವಿಟ್ಟು ಇದರಲ್ಲಿ ನಾವು ಯಾವುದರಲ್ಲಿ ಕೂಡ ಗೊಂದಲವನ್ನು ಸೃಷ್ಟಿ ಮಾಡ್ಕೊಳ್ಳೋದು ಬೇಡ. ಪ್ರತಿಯೊಂದರಲ್ಲೂ ಕೂಡ ಸ್ಪಷ್ಟತೆ ಇರಬೇಕು, ಸರಳವಾಗಿ ಎಲ್ಲವೂ ಕೂಡ ಯಾರಿಗೇನು ಸೇರಬೇಕು ಅದು ಸೇರಿಕೊಂಡು ಚಿಕಿತ್ಸೆ ಫಲಪ್ರದಾಯವಾಗಿ ಆಗಬೇಕು. ಇದೇ ನಮ್ಮ ಇಡೀ ದೇಶಕ್ಕೆ ಕೊರೋನಾ ಎರಡನೇ ಅಲೆ ದೊಡ್ಡ ಮಟ್ಟದಲ್ಲಿ ಹೊಡೆತ ಕೊಡ್ತಾ ಇದೆ. ಮೊದಲನೇ ಅಲೆ ಎರಡನೇ ಅಲೆ ಏನು ವ್ಯತ್ಯಾಸ, ಯಾರ ಮೇಲೆ ಹೇಗಿದೆ ಎರಡನೇ ಅಲೆ ಎಫೆಕ್ಟ್ ಅನ್ನೋದು ದೊಡ್ಡ ಪ್ರಶ್ನೆ. ಈ ರೂಪಾಂತರಿ ವೈರಸ್ ಆರ್ ಭಟ ಹೇಗಿದೆ ಹೇಳ್ತೀವಿ ಬ್ರೇಕಿಂಗ್ ನ್ಯೂಸ್. ರೂಪಾಂತರಿ ವೈರಸ್ನ ಆರ್ಭಟ ಯುವ ಜನತೆ ಮಕ್ಕಳ ಮೇಲೆ ಹೇಗೆ ಪರಿಣಾಮ ಬೀರ್ತಾ ಇದೆ, ಸೋಂಕಿನ ಲಕ್ಷಣ ಏನು, ಎಷ್ಟು ಮಟ್ಟಿಗೆ ಇದು ಹರಡ್ತಾ ಇದೆ ಅನ್ನೋದು ಈಗಿರುವ ದೊಡ್ಡ ಆತಂಕ. ನೋಡಿ ಹೇಗಿದೆ ಅಂತ ಒಂದಷ್ಟು ಮಾಹಿತಿ ನಿಮಗೆ ಕೊಡ್ತಾ ಇದ್ದೀವಿ. ಒಂದನೇ ಅಲೆ ಮತ್ತು ಎರಡನೇ ಅಲೆ ಸ್ಥಳೀಯವಾಗಿ ವೈರಸ್ ರೂಪಾಂತರ, ಸ್ಥಳೀಯ ರೂಪಾಂತರಿ ಪ್ರಭೇದಗಳು ಅದು ಹೆಚ್ಚು ಪ್ರಭಾವ ಬೀರಲಿಲ್ಲ, ಆದರೆ ಇದು ಹೆಚ್ಚು ಸೋಂಕನ್ನು ಹರಡ್ತಾ ಇದೆ. 50 ವರ್ಷ ಮೇಲ್ಪಟ್ಟವ್ರಿಗೆ ಸೋಂಕು ಇದು ಹೆಂಗಿಲ್ಲ, 40-45 ವರ್ಷ ಎಲ್ಲರಿಗೂ ಕೂಡ ದೊಡ್ಡ ಮಟ್ಟದಲ್ಲಿ ಅಟ್ಯಾಕ್ ಆಗ್ತಾ ಇದೆ ಎರಡನೇ ಅಲೆಯ ಹೊಡೆತ. ಸೊ ಹಾಗಾಗಿ ಮೊದಲನೇ ಅಲೆಗಿಂತ ಎರಡನೇ ಅಲೆ ತುಂಬ ಪ್ರಭಾವಶೀಲವಾಗಿ ಬೀರ್ತಾ ಇದೆ, ಹೆಚ್ಚು ಸೋಂಕನ್ನು ಹರಡ್ತಾ ಇದೆ, ಬೇಗ ಬೇಗ ಅದು ದುಪ್ಪಟ್ಟಾಗ್ತಾ ಇದೆ. ಚಿಕ್ಕ ಮಕ್ಕಳಿಂದ ಹಿಡಿದು ಅಂದರೆ 45 ವರ್ಷಕ್ಕೆ ಒಳಗಿರೋರು, 20 ವರ್ಷದವರು, 15 ವರ್ಷದವರು, ಎಲ್ಲ ಮಕ್ಕಳಿಗೂ ಕೂಡ ಯುವ ಸಮೂಹದಲ್ಲಂತೂ ದೊಡ್ಡ ಮಟ್ಟದಲ್ಲಿ ಹೊಡೆತ ಕೊಡ್ತಾ ಇದೆ. 80,000 ಮಕ್ಕಳಿಗೆ ಈಗಾಗಲೇ ಸೋಂಕು ಬಂದಿದೆ. ಗುಲಾಬಿ ಬಣ್ಣಕ್ಕೆ ಕಣ್ಣು ತಿರುಗುತ್ತೆ ಎರಡನೇ ಅಲೆಯಲ್ಲಿ, ಮಲಬದ್ಧತೆ, ಕಿವಿ ಕೇಳಿಸಲ್ಲ, ಜೊತೆಗೆ 20-40 ಜಿಲ್ಲೆ 75% ಕೇಸ್ ದಾಖಲು ಮಾಡಿದೆ. ಇದು 75 ದಿನ 40 ಲಕ್ಷ ಸೋಂಕು, ಬಾ ಬಾ ಬಾ, 75 ದಿನ 20,000 ಸಾವಾಗಿದೆ ಎರಡನೇ ಅಲೆಯ ಹೊಡೆತಕ್ಕೆ. ಇದು ಮೊದಲನೇ ಅಲೆ ಮತ್ತು ಎರಡನೇ ಅಲೆಯ ನಡುವೆ ಇರುವಂಥ ವ್ಯತ್ಯಾಸ. ಸೊ ಹಾಗಾಗಿ ದೊಡ್ಡ ಡೇಂಜರ್ ಎರಡನೇ ಅಲೆ. ಅವ್ರಿಗೆ ಸರಿಯಾಗಿ ಟ್ರೀಟ್ಮೆಂಟ್ ಸಿಗ್ತಿಲ್ಲ ಅಂತ ಸೋಂಕಿತರು ಆರೋಪ ಮಾಡ್ತಿದ್ದಾರೆ. ಬಳ್ಳಾರಿಯ ಟ್ರಾಮಾ ಕೇರ್ ಸೆಂಟರ್ ಇಂದ ಬರ್ತಿರೋ ಬ್ರೇಕಿಂಗ್ ನ್ಯೂಸ್. ಬಳ್ಳಾರಿಯ ಟ್ರಾಮಾ ಕೇರ್ ಸೆಂಟರ್ ನಲ್ಲಿ ಆ ಎಲ್ಲ ಸೋಂಕಿತರು ಪರದಾಡ್ತಿದ್ದಾರೆ. ಸರಿಯಾದ ಸಮ ಟೈಮ್ಗೆ ಊಟ ಕೊಡ್ತಿಲ್ಲ ನಮಗೆ, ಎಲ್ಲ ಸೋಂಕಿತರಿಗೂ ಒಂದೇ ಟಾಯ್ಲೆಟ್ ರೂಮ್ ಇದೆ, ನಿಮೋನಿಯಾಗೂ ಮಾತ್ರೆ ಕೊಡ್ತಿರುವಂಥವ್ರು, ರೋಗಿಗಳಿಗೆ ಶುಗರ್ ಬಿ ಪಿ ಟೆಸ್ಟ್ ಮಾಡ್ತಾ ಇಲ್ವಂತೆ, ಸೋಂಕಿತರನ್ನು ತಂದು ಇಲ್ಲಿ ಹಾಕಿರೋದು ಮಾತ್ರ, ಆದರೆ ಯಾವುದೇ ಟ್ರೀಟ್ಮೆಂಟ್ ಕೊಡ್ತಾ ಇಲ್ಲ ನಮಗೆ ಅಂತ ಆರೋಪ ಮಾಡ್ತಿದ್ದಾರೆ. ಇದು ನನ್ನ ಹೆಸರು ಮಹಾದೇವ್ ಪಾಟೀಲ್ ಅಂತ, ಇದು ನಮ್ಮ ತಾಯಿಯವರು. ಪೇಷಂಟ್ಗೆ ಬ್ರೀತಿಂಗ್ ಪ್ರಾಬ್ಲಮ್ ಇದೆ ಅಂತ ನರ್ಸ್ ಅವ್ರಿಗೆ ಹೇಳಿದರೂ ಕೂಡ ಯಾರೂ ಬಂದು ಏನು ಕೇರ್ ತಗೊತಾ ಇಲ್ಲ. ಇನ್ನಾದರೂ ಇದ್ದಕ್ಕಿದ್ದಂಗೆ ಸಡನ್ನಾಗಿ ಬ್ರೀತಿಂಗ್ ಪ್ರಾಬ್ಲಮ್ ಆಗಿದೆ. ಅಲ್ಲಿ ನರ್ಸ್ ಅವ್ರಿಗೆ ಹೇಳಿದರೂ ಕೂಡ ಯಾರೂ ಏನು ಕೇರ್ ಮಾಡ್ತಾ ಇಲ್ಲ. ನಿನ್ನೆ 3 ಗಂಟೆಗೆ ನಾನು ಅಡ್ಮಿಟ್ ಆಗಿದ್ದೀನಿ, 8 ಗಂಟೆವರೆಗೂ ಯಾರೂ ಬಂದು ಯಾವುದೇ ರೀತಿ ಏನೂ ಟ್ರೀಟ್ಮೆಂಟನ್ನು ಕೊಟ್ಟಿಲ್ಲ. ಮತ್ತು ರಾತ್ರಿ 9 ಗಂಟೆಗೆ ಬಂದು 2 ಇಂಜೆಕ್ಷನ್ ಕೊಟ್ಟವ್ರೆ, ಬೆಳಗ್ಗೆ 2 ಇಂಜೆಕ್ಷನ್ ಕೊಟ್ಟವ್ರೆ. ಇನ್ನೊಂದು ಮಿಕ್ಕಿ ವಿಚಾರ ಏನಪ್ಪ ಅಂದರೆ, ಯಾವಲ್ಲಿ ರಾತ್ರಿ 2 ಗಂಟೆಲಿ ಒಬ್ಬ ಒಳಗಡೆ ಒಬ್ಬ ಡಾಕ್ಟರ್ ಇಲ್ಲ, ಪಾಪ ಒಂದು ಪೇಷಂಟ್ ಒದ್ದಾಡ್ತಾ ಇದ್ದೆ, ನೋಡ್ತೇವೆ ಒಬ್ಬ ನರ್ಸ್ ಇಲ್ಲ, ಯಾರೂ ಇಲ್ಲ. ಇಲ್ಲಿ ನೆಗ್ಲಿಜೆನ್ಸಿ ಭಾಳ ಇದೆ. ಅದಕ್ಕಿಂತ ಮುಖ್ಯವಾಗಿ ನಾನು ಇವತ್ತು ಬೆಳಗ್ಗೆ ಒಂದು ಡಾಕ್ಟ್ರ್ ಬಂದು ಸಿರಪ್ ಕೊಡಿ ಮತ್ತು ಅವ್ರಿಗೆ ಎಕ್ಸ್ರೇ ತೆಗಿರಿ ಅಂತ ಹೇಳಿದರೆ ಇಷ್ಟರವರೆಗೂ ಅವ್ರಿಗೇನೂ ಮಾಡಿಲ್ಲ.
ಮತ್ತು ಬೆಳಗ್ಗೆ 9:30 ನೀರಾಗೋಗಿದೆ, 12:30 ಆದರೂ ನೀರು ಬಿಟ್ಟಿಲ್ಲ. ಏನು ತೊಂದರೆ ಆಗಿದೆ ಅಕ್ಕ ನಿಮಗೆ? ಜ್ವರ. ಜ್ವರ ಇಲ್ಲಿ ಹಾಸ್ಪಿಟಲಲ್ಲಿ ಏನು ತೊಂದರೆ ಆಗಿದೆ? ಹಾಸ್ಪಿಟಲ್ಗೆ ಬಂದಿದ್ವಿ ತೋರಿಸ್ಕೋಬೇಕ, ಪ್ರೈವೇಟ್ ತೋರಿಸಿದ್ವಿ, ಪ್ರೈವೇಟ್ ಇಲ್ಲ, ಹಾಸ್ಪಿಟ್ಲಿಗೆ ಹೋಗ್ರಿ, ಅಲ್ಲಿ ಗ್ಲುಕೋಸ್ ಏರಿಸ್ತಾರೆ ಅಂತ ಕಳಿಸಿದ್ರು. ಇನ್ನು ಅಲ್ಲಿ ನೋಡಿದ್ರೆ ಇಲ್ಲ, ಇದು ಕರೆಂಟು ಟೆಸ್ಟ್ ಮಾಡಿಸ್ರಿ ಅಂತ. ಇಲ್ಲಿ ಟೆಸ್ಟ್ ಮಾಡಿಸಿದ್ವಿ, ಇಲ್ಲೇನ ಏನೂ ಹೇಳಿಲ್ಲ ಅವಾಗೇನು. ಆಮೇಲೆ ಮತ್ತೆ ಇಲ್ಲ ಇದು ಬಂದೈತೆ ಅಂತಂದು ಹೇಳಿ ಇಲ್ಲಿಗೆ ಕರ್ಕೊಂಡು ಬಂದು ಬಿಸಾಕಿ. ಏನು ತೊಂದರೆ ನಿಮಗೆ? ನಮಗೇನಿಲ್ಲರಿ, ಜ್ವರ ಬಂದಿದ್ದು, ನಾವು ಆಸ್ಪತ್ರೆ ಬಂದಿದ್ರು ಅಷ್ಟೇ. ಈಗ ಇಲ್ಲಿ ಆಸ್ಪತ್ರೆಯಲ್ಲಿ ಏನು ತೊಂದರೆ ಆಗಿದೆ? ಏನಿಲ್ಲರಿ, ಏನು ಗುಳಿಗೆ ಕೊಟ್ಟಿಲ್ಲರಿ, ಅವ್ರು ಏನೂ ಕೊಟ್ಟಿಲ್ಲ. ಎಷ್ಟು ಗಂಟೆಗೆ ಬಂದಿರಿ ನೀವು? ನಾವು 1 ಗಂಟೆಗೆ ಬಂದಿರಿ. 1 ಗಂಟೆಯಿಂದ ಬಂದ್ರೆ ನಿಮ್ಮನ್ನು ಯಾರು ಏನು ಮಾತಾಡ್ರಿ, ನಮ್ಮನ್ನು ಏನೋ ಏನಪ್ಪ ಅಂತ ಮಾತಾಡ್ತಿಲ್ಲ ರೀ, ತೊಂದರೆ ಬಿಸಾಕ. ಹಾಂ, ಇದು ಬಳ್ಳಾರಿಯ ಟ್ರಾಮಾ ಕೇರ್ ಸೆಂಟರ್ನಲ್ಲಿ ಅಲ್ಲಿನ ರೋಗಿಗಳು ತಮಗಾದಂತಹ ಪರದಾಟವನ್ನು ಹೇಳ್ಕೋತಿದ್ದಾರೆ. ಯಾವ ಟ್ರೀಟ್ಮೆಂಟು ಕೊಡ್ತಾ ಇಲ್ಲ, ಉಸಿರಾಟದ ತೊಂದರೆ ಇದೆ, ಹೋಗಿ ಹೇಳಿದ್ರು ಅದನ್ನು ಅಟೆಂಡ್ ಮಾಡ್ತಿಲ್ಲ, ಏನೂ ಚಿಕಿತ್ಸೆ ಕೊಡ್ತಿಲ್ಲ ನಮಗೆ ಅಂತ ಅಲ್ಲಿರುವಂತಹ ಸೋಂಕಿತರೇ ಹೇಳ್ಕೊಳ್ತಿದ್ದಾರೆ. ಅಲ್ಲಿ ಒಂದೇ ಟಾಯ್ಲೆಟು, ಎಲ್ಲ ಸೋಂಕಿತರಿಗೂ ಏನೇ ಇದ್ದರೂ ಅದು ಅದನ್ನೇ ಯೂಸ್ ಮಾಡಬೇಕು, ನಿಮೋನಿಯಾಗೂ ಮಾತ್ರೆ ಕೊಡಲ್ಲ, ಶುಗರ್ ಪೇಷಂಟ್ ಇದ್ದಾರೆ, ಬಿ ಪಿ ಟೆಸ್ಟ್ ಬೇಗ ಮಾಡಬೇಕು, ಅದು ಯಾವುದೂ ಮಾಡ್ತಿಲ್ಲ. ನಮ್ಮನ್ನು ಇಲ್ಲಿ ತಂದು ಹಾಕಬೇಕು ಹಾಕಿದ್ದಾರೆ, ಅದು ಬಿಟ್ಟರೆ ಊಟನೂ ಕೊಡಲ್ಲ. ಹೆಂಗಿದು ರಾಜ್ಯ ಸರ್ಕಾರ, ನಾವು ಹಂಗೆ ನೋಡ್ಕೋತೀವಿ ಹಿಂಗೆ ನೋಡ್ಕೋತೀವಿ ಅಂತಾರೆ. ಜಿಲ್ಲಾಡಳಿತದ ಗಮನಕ್ಕೆ, ನಿಮ್ಮ ನ್ಯೂಸ್ 18 ಕನ್ನಡದ ಮೂಲಕ ಬಳ್ಳಾರಿಯ ಜಿಲ್ಲಾಡಳಿತದ ಗಮನಕ್ಕೆ, ಅಥವಾ ಆಸ್ಪತ್ರೆ ಟ್ರಾಮಾ ಕೇರ್ ಸೆಂಟರ್ ಇದೆ ಅದರ ಇನ್ಚಾರ್ಜ್ ಯಾರೋ ಇರ್ತಾರೆ ಅವರ ಗಮನಕ್ಕೂ ಕೊಡ್ತಾ ಇದ್ದೀವಿ. ಲೆಟ್ ಸಿ, ಈ ಕ್ಷಣ ನೀವು ನೋಡ್ತಿರುವಂಥ ಬೆಳವಣಿಗೆ, ಅಲ್ಲಿಯ ಅಡ್ಮಿಟ್ ಆಗಿರುವಂಥ ಸೋಂಕಿತರೇ ಮಾತಾಡಿದ್ದಾರೆ, ನಿಮ್ಮ ಗಮನಕ್ಕೆ ಕೊಟ್ಟಿದ್ದೀವಿ. ದೇಶದಲ್ಲಿ ಅತಿ ಹೆಚ್ಚು ಕೊರೋನಾ ಕೇಸ್ ಮತ್ತು ಸಾವಾಗ್ತಿರೋದು ಎಲ್ಲಪ್ಪ ಅಂದರೆ ಕಣ್ಣು ಮುಚ್ಕೊಂಡು ಹೇಳ್ಬೋದು ಅದು ಮಹಾರಾಷ್ಟ್ರ ಅಂತ. ಕೊರೋನಾ ದೊಡ್ಡ ಮಟ್ಟದಲ್ಲಿ ಕೇಕೆ ಆಗ್ತಾ ಇದೆ, ಅದರಲ್ಲೂ ವಾಣಿಜ್ಯ ನಗರಿ ಮುಂಬೈ. ಅಷ್ಟು ಮಾತ್ರ ಅಲ್ಲ, ನಾಸಿಕ್ನಲ್ಲೂ ಕೂಡ ಕೊರೋನಾ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗಿದೆ. ಮುಂಬೈ ದೆಹಲಿಯಷ್ಟೇ ಅಲ್ಲ, ಮಹಾರಾಷ್ಟ್ರಕ್ಕೆ ನಾಸಿಕ್ ಕೂಡ ದೊಡ್ಡ ಕಂಟಕ. ಬ್ರೇಕಿಂಗ್ ನ್ಯೂಸ್. ಮುಂಬೈಗಿಂತ ನಾಸಿಕ್ನಲ್ಲಿ ಅತಿ ಹೆಚ್ಚು ಕೇಸ್ಗಳು ದಾಖಲಾಗಿದೆ. ಮಹಾರಾಷ್ಟ್ರದ 4 ನಗರಗಳ ಪೈಕಿ ನಾಸಿಕ್ 1. ಜನಸಂಖ್ಯೆಗೆ ಅನುಗುಣವಾಗಿ ಲೆಕ್ಕಾಚಾರ, ನಾಸಿಕ್ನಲ್ಲಿ ಹೆಚ್ಚಾಗ್ತಾ ಇದೆ ಕೊರೋನಾ. ಪ್ರತಿ 10 ಲಕ್ಷಕ್ಕೆ 46,000 ಪಾಸಿಟಿವ್ ಕೇಸ್. ಯಪ್ಪ, ಯಾವ ತರಹ ಇದೆ ಯೋಚನೆ ಮಾಡಿ. ನಾಸಿಕ್ ನಗರದಲ್ಲಿ ಮೊದಲ 4 ಸ್ಥಾನ ಮಹಾರಾಷ್ಟ್ರಕ್ಕಿದೆ, ನಾಗ್ಪುರ 2ನೇ ಸ್ಥಾನ, ಪುಣೆ 3ನೇ ಸ್ಥಾನ, ಇನ್ನು ಮಹಾನಗರಿ ಮುಂಬೈ 4ನೇ ಸ್ಥಾನ. ಇನ್ನು ನಾಸಿಕ್, ನಾಗ್ಪುರ ಅಲ್ಲೆಲ್ಲ ಹೇಗೆ ಗರಿಷ್ಠ ಮತ್ತು 10 ಲಕ್ಷಕ್ಕೆ ಎಷ್ಟು ಜನ ಏನು ಸಾವಾಗ್ತಿದೆ, ಸೋಂಕಿತರಾಗ್ತಿದ್ದಾರೆ, ಒಂದಷ್ಟು ಲೆಕ್ಕಾಚಾರದ ಮಾಹಿತಿ ನಿಮಗೆ ಪ್ಲೇ ಮಾಡ್ತಿದ್ದೀವಿ. ಉತ್ತರ ಪ್ರದೇಶ ಲಕ್ನೋಗೂ ಕೂಡ 5ನೇ ಸ್ಥಾನ ಇದೆ ಕರೋನಾ ಕೇಸಲ್ಲಿ. ಬೆಂಗಳೂರಿಗೆ ಈ ಕ್ಷಣ 6ನೇ ಸ್ಥಾನ. ಸೊ ಹಾಗಾಗಿ ಬೆಂಗಳೂರಿನ ಸ್ಥಾನಮಾನದಲ್ಲಿ ಹೇಗೆ ಆಗ್ತಿದೆ ಮಾರ್ಚ್ ಲೆಕ್ಕ ಅಂತ ಒಂದಷ್ಟು ತೋರಿಸ್ತೀವಿ ಕೆಲವೇ ಕ್ಷಣದಲ್ಲಿ. ಮುಂಬೈ ಆಯಿತು, ನಾಸಿಕ್ ಆಯಿತು, ಲಕ್ನೋ ಆಯಿತು, ಬಂತು ಬೆಂಗಳೂರಿಗೆ. ಮಾರ್ಚ್ ಲೆಕ್ಕ 6,869, 10 ಲಕ್ಷಕ್ಕೆ 530, 1 ತಿಂಗಳ ಲೆಕ್ಕ 1,532. ಇಮ್ಯಾಜಿನೂ ಮಾಡ್ಕೊಳಕ್ಕಾಗಬಾರ್ದು ಆ ಲೆಕ್ಕ. ಇವಾಗ ಇನ್ನೂ ಏನೇನೋ ಓಡ್ತಾ ಇದೆ ಮುಂದಕ್ಕೆ. ಮಾರ್ಚಲ್ಲಿ ಬಂದಿರೋ ಗರಿಷ್ಠ ಲೆಕ್ಕ ಆಗಲೇ ಅದನ್ನೇ ಹೇಳಿದ್ದು. ಎನಿವೆ, ಆ ಗರಿಷ್ಠ ಲೆಕ್ಕ ಬೆಂಗಳೂರಿನ ಕಥೆ ಏನು ಅಂತ ತೋರಿಸಿದ್ವಿ. ದೇಶದ 6 ಪ್ರಮುಖ ನಗರಗಳು ಅತಿ ಹೆಚ್ಚು ಕರೋನಾ ಸೋಂಕು ಮತ್ತು ಸಾವನ್ನು ದಾಖಲು ಮಾಡ್ತಾ ಇದೆ. ಮಾರ್ಚ್ನ ಗರಿಷ್ಠ ಲೆಕ್ಕ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನಾವು. ಮುಂಬೈ, ನಾಸಿಕ್, ನಾಗ್ಪುರ, ಉತ್ತರ ಪ್ರದೇಶ, ಲಖನೌ, ಆಮೇಲೆ ಬೆಂಗಳೂರು. ಎಕ್ಸಾಮ್ ಬರೀಬೇಕಾಗಿರೋರು, ಏನಾಗುತ್ತೆ ಅಂತ ಕುತೂಹಲದಿಂದ ಕಾಯ್ತಿರೋರು, ಈಗ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ರಾಜ್ಯದಲ್ಲಿ 1ರಿಂದ 9ನೇ ತರಗತಿ ಪರೀಕ್ಷೆ ರದ್ದಾಗೋ ಸಾಧ್ಯತೆ ದಟ್ಟವಾಗ್ತಾ ಇದೆ. ರಾಜ್ಯ ಸರ್ಕಾರದಿಂದ ಅಧಿಕೃತ ಘೋಷಣೆ ಮಾತ್ರ ಬಾಕಿ. ಶಿಕ್ಷಣ ಇಲಾಖೆಯ ಖಚಿತ ಮಾಹಿತಿಗಳಿಂದ, ಖಚಿತ ಮೂಲಗಳ ಮಾಹಿತಿ ಇದು. ಬ್ರೇಕಿಂಗ್ ನ್ಯೂಸ್.
1-9 ಒಂದರಿಂದ ಒಂಬತ್ತನೇ ಕ್ಲಾಸ್ ಓದ್ತಿರೋರ್ಗೆ ಮಾತ್ರ ಇದು ಅನ್ವಯ. ಸಿಬಿಎಸ್ಇ ಐಸಿಎಸ್ಇ ಪರೀಕ್ಷೆ ರದ್ದಾದ ಬೆನ್ನಲ್ಲೇ ರಾಜ್ಯದಲ್ಲೂ ಕೂಡ ಏನು ಕ್ರಮ ಅನ್ನೋದು ಭಾಳ ಕ್ವಶನ್ ಮಾರ್ಕ್ ಇತ್ತು. ಮೀಟಿಂಗ್ ಮೇಲೆ ಮೀಟಿಂಗು ಎರಡು ಮೂರು ದಿವಸ ನಡೀತಾನೆ ಇತ್ತು. ವಿದ್ಯಾರ್ಥಿಗಳ ಸುರಕ್ಷತಾ ದೃಷ್ಟಿಯಿಂದ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ದಟ್ಟವಾಗ್ತಿದೆ. ಇವತ್ತು ಸಂಜೆ ಬೇಕಾದ್ರೆ ಅನೌನ್ಸ್ ಮಾಡ್ಬೋದು, ಇಲ್ಲ ನಾಳೆ ಭಾನುವಾರ ಆಗಿರೋದ್ರಿಂದ ಸೋಮವಾರ ಬೆಳಗ್ಗೆ ಹೇಳ್ತೀವಿ ಅಂತ ಬೇಕಾದ್ರೆ ಹೇಳ್ಬೋದು. ಅಧಿಕಾರಿಗಳ ಜೊತೆ ಸಭೆ ನಡೆಸಿದರು ಶಿಕ್ಷಣ ಸಚಿವರು. 6ರಿಂದ 9ನೇ ತರಗತಿ ಮೌಲ್ಯಾಂಕನ ಪರೀಕ್ಷೆ ನಡೆಸುವಂತೆ ಸಲಹೆ ಕೊಟ್ಟಿದ್ದಾರೆ. 2 ದಿನದ ಹಿಂದೆ DSERT ಕಚೇರಿಯಲ್ಲಿ ಅಧಿಕಾರಿಗಳ ಸಭೆ ನಡೆದಿತ್ತು. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಶರಣು ಹಂಪಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಶರಣು. ಗುಡ್ ಮಾರ್ನಿಂಗ್ ಹರೀಶ್. 1-9 ಎಕ್ಸಾಮ್ ಇಲ್ವಾ ಆಗಿದ್ರೆ ಆಲ್ಮೋಸ್ಟ್ ಫಿಕ್ಸ್ ಆದಂಗ್ ಲೆಕ್ಕನ? ಅಧಿಕೃತ ಘೋಷಣೆ ಒಂದೇ ಬಾಕಿ ಇರೋದು ಹರೀಶ್. ಯಾಕಂದ್ರೆ 2 ದಿನ ಹಿಂದೆ DSERT ಕಚೇರಿಯಲ್ಲೂ ಕೂಡ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ನೇತೃತ್ವದಲ್ಲಿ ಅಧಿಕಾರಿಗಳ ಸಭೆ ನಡೆದಿತ್ತು. ನಿನ್ನೆ ಜೂಮ್ ಮೀಟಿಂಗ್ ಕೂಡ ನಡೀತು. ಅಧಿಕಾರಿಗಳು ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳ ಅಭಿಪ್ರಾಯವನ್ನು ಕೂಡ ಪಡೆದು ಈಗ ಅಧಿಕೃತವಾಗಿ ಘೋಷಣೆ ಒಂದೇ ಬಾಕಿ ಇರೋದು. ನಿರ್ಧಾರ ಮಾಡಿರೋದು ಏನಂದ್ರೆ 1ರಿಂದ 9ನೇ ತರಗತಿವರೆಗೆ 1ರಿಂದ 5ನೇ ತರಗತಿವರೆಗೆ ಶಾಲೆಗಳೇ ನಡೆದಿಲ್ಲ ಈ ವರ್ಷ. ಇನ್ನು 6ರಿಂದ 9ನೇ ತರಗತಿವರೆಗೆ ಪರೀಕ್ಷೆಗಳನ್ನು ಮಾಡೋದ್ರ ಬಗ್ಗೆ ಕೂಡ ಚರ್ಚೆ ಆದಾಗ ಪರೀಕ್ಷೆಗಳನ್ನ ಮಾಡೋದ್ ಬೇಡ, ಯಾಕಂದ್ರೆ ಕೊರೋನಾ ಕೇಸಸ್ ಜಾಸ್ತಿ ಆಗ್ತಾ ಇದೆ. ಎರಡನೇ ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ಕೇಸಸ್ ಜಾಸ್ತಿ ಆಗ್ತಾ ಇದೆ ಮತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಕೇಸ್ ಜಾಸ್ತಿ ಆಗ್ತಿರೋದ್ರಿಂದ 1ರಿಂದ 9ರವರೆಗೆ ಈ ವರ್ಷ ಪಾಸ್ ಮಾಡೋ ರೀತಿಯಾದಂತ ಯೋಚನೆಯನ್ನೇ ಶಿಕ್ಷಣ ಇಲಾಖೆ ನಿರ್ಧಾರ ಮಾಡಿದೆ. ಇವತ್ತು ಸಂಜೆ ಅಥವಾ ಸೋಮವಾರ ಅಧಿಕೃತ ಘೋಷಣೆ. ಲೆಟ್ಸ್ ವೇಟ್ ಅಂಡ್ ವಾಚ್. ಥ್ಯಾಂಕ್ ಯು ಸೋ ಮಚ್ ಶರಣ ಹಂಪಿ ಈ ಕ್ಷಣದ ಮಾಹಿತಿಗಾಗಿ. ಒಂದು ಕಡೆ ಕರೋನಾ, ಇನ್ನೊಂದು ಕಡೆ 3 ಕ್ಷೇತ್ರಗಳಲ್ಲಿ ಬೈ ಎಲೆಕ್ಷನ್, 2 ಅಸೆಂಬ್ಲಿ 1 MP ಎಲೆಕ್ಷನ್ ನಡೀತಾ ಇದೆ. ಬೆಳಗಾವಿಯ ಲೋಕಸಭೆ, ಮಸ್ಕಿ ಹಾಗೂ ಬಸವ ಕಲ್ಯಾಣದ ವಿಧಾನಸಭಾ ಚುನಾವಣೆಗಳ ಮತದಾನ ನಡೀತಾ ಇದೆ. ಬೆಳಗಾವಿಯಲ್ಲಿ BJP ಅಭ್ಯರ್ಥಿ ಮಂಗಲಾ ಅಂಗಡಿ ಹಾಗೂ ಅವರ 2 ಮಕ್ಕಳು ಅಂದರೆ ಹೆಣ್ಮಕ್ಕಳು, ಪುತ್ರಿಯರಿಬ್ಬರು ಕೂಡ ಬಂದಿದ್ದರು. ಸ್ಫೂರ್ತಿ ಮತ್ತು ಶ್ರದ್ಧಾ ಬಲಭಾಗದಲ್ಲಿ ನೋಡ್ತಾ ಇದ್ದೀರಾ, ವೋಟಿಂಗ್ ಮಾಡಿದ್ದಾರೆ. ಮಸ್ಕಿಯಲ್ಲಿ BJP ಅಭ್ಯರ್ಥಿ ಪ್ರತಾಪ್ ಗೌಡ ಪಾಟೀಲ್ರು ಪುತ್ರಿ ಪತ್ನಿ ಸಮೇತ ಬಂದರು, ಮತದಾನವನ್ನು ಚಲಾವಣೆ ಮಾಡಿದ್ರು. ಎರಡೂ ದೃಶ್ಯ ತೋರಿಸ್ತಾ ಇದ್ದೀವಿ, ಎಡಭಾಗದಲ್ಲಿ ಮಸ್ಕಿ, ಬಲಭಾಗದಲ್ಲಿ ಬೆಳಗಾವಿ. ಬೆಳಗಾವಿಯಲ್ಲಿ ಅದು ಬೈ ಎಲೆಕ್ಷನ್ MPಗೆ, ಅದು ಲೋಕಸಭೆಗೆ. ಎಡಭಾಗದಲ್ಲಿ ಮಸ್ಕಿ, ಅದು ಅಸೆಂಬ್ಲಿ ಎಲೆಕ್ಷನ್, ಅದು ಬೈ ಎಲೆಕ್ಷನ್ ಕೂಡ. ಸೊ ಹಾಗಾಗಿ ರಾಜ್ಯದ 3 ಕಡೆ ನಡೀತಿರುವಂಥ ಬೈ ಎಲೆಕ್ಷನ್, 2 ಅಸೆಂಬ್ಲಿ ಎಲೆಕ್ಷನ್ನು ಬೈ ಎಲೆಕ್ಷನ್ ಮತ್ತು 1 ಲೋಕಸಭೆ ನಡೀತಿರುವಂಥ ಬೈ ಎಲೆಕ್ಷನ್. ಅಭ್ಯರ್ಥಿ ಪ್ರತಾಪ್ ಗೌಡ ಪಾಟೀಲ್ ಅವರ ಕುಟುಂಬ ಸಮೇತರಾಗಿ, ಇನ್ನೊಂದು ಕಡೆ ಮಂಗಲ ಅಂಗಡಿ ಅವರ 2 ಪುತ್ರಿಯರು ಬಂದು ಇದೀಗ ವೋಟ್ ಮಾಡಿದ್ದಾರೆ. ಸಂಜೆ 6 ಗಂಟೆಯಿಂದ 7 ಗಂಟೆ ಗಮನಿಸಿ, ಕೊರೋನಾ ಸೋಂಕಿತರಿಗೆ ಅಂತ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮಾರ್ಗಸೂಚಿ ಪಾಲಿಸಿ ಮತದಾನ ಮಾಡೋಕ್ಕೆ ಅವಕಾಶವನ್ನು ಕಲ್ಪಿಸಲಾಗ್ತಾ ಇದೆ. ನನ್ನ ಸಹೋದ್ಯೋಗಿ ಮಂಗಲ ಅಂಗಡಿಯವ್ರ ಜೊತೆ, ಅಂದರೆ BJP ಅಭ್ಯರ್ಥಿ ಮಂಗಲ ಅಂಗಡಿಯವ್ರ ಜೊತೆ ಮಾತಾಡಿಸಿದ್ದಾರೆ. ಅವರೇನು ಮಾತಾಡಿದ್ರು ಬನ್ನಿ ನೋಡೋಣ. ಬೆಳಗಾವಿ ಲೋಕಸಭಾ ಉಪಚುನಾವಣೆ ಮತದಾನ ಪ್ರಕ್ರಿಯೆ ಆರಂಭವಾಗಿದ್ದು, ಬೆಳಗಾವಿ ವಿಶ್ವೇಶ್ವರ ನಗರದಲ್ಲಿ ಇವತ್ತು ಏನು BJP ಅಭ್ಯರ್ಥಿ ಮಂಗಳಾ ಸುರೇಶ್ ಅಂಗಡಿ ಅವರು ಮತದಾನ ಮಾಡಿದ್ದಾರೆ. ಸ್ವತಃ ನಮ್ಮ ಜೊತೆ ಮಾತಾಡೋಕ್ಕೆ BJP ಅಭ್ಯರ್ಥಿ ಇದ್ದಾರೆ. ಮೇಡಮ್, ಈಗ ಮತದಾನ ಮಾಡಿದರೆ ಏನು ನಿರೀಕ್ಷೆ ಇದೆ ಈ ಒಂದು ಕ್ಷೇತ್ರದ? ಮತದಾನ ಎಲ್ಲ ಕಡೆ ಚೆನ್ನಾಗಿ ಆಗಲಿ, ಕೋವಿಡ್ ಸಂಬಂಧ ಹೆದರಬೇಕಂತ ಏನಿಲ್ಲ, ಸೇಫ್ಟಿಯಾಗಿ ಬಂದು ಗೌರ್ಮೆಂಟನ್ನು ಎಲ್ಲ ಪ್ರಿಕಾಕ್ಷನ್ ತೊಗೊಂಡಿದೆ, ಬಂದು ಎಲ್ಲರೂ ತಮ್ಮ ಮತದಾನ ಚಲಾಯಿಸಬೇಕಂತ ಮತದಾರರಲ್ಲಿ ಕೇಳಿಕೊಳ್ಳುತ್ತೇವೆ. ಫಸ್ಟ್ ಮತದಾನ ಮಾಡಿದರೆ ಏನೇಳಿ? ಮತದಾನ ಚೆನ್ನಾಗಿ ನಡೆದಿದೆ, ಪ್ರಚಾರ ಚೆನ್ನಾಗೇ ಆಗಿದೆ. ಎಲ್ಲ ಕೇಂದ್ರದ ನಾಯಕರು ಬಂದಿದ್ದರು, ಮುಖ್ಯಮಂತ್ರಿಯವರು ಬಂದಿದ್ದರು, ಎಲ್ಲ MLAಗಳು ಬಂದಿದ್ದರು, ತುಂಬ ಕಡೆ ಎಲ್ಲ 8 ಕ್ಷೇತ್ರದಲ್ಲಿ ಪ್ರಚಾರ ಚೆನ್ನಾಗೇ ಆಗಿದೆ. ಪ್ರಮುಖವಾಗಿ ಈ ಒಂದು ಚುನಾವಣೆಯಲ್ಲಿ ಜಗದೀಶ್ ಶೆಟ್ಟರ್ ಆಗಿರ್ಬೋದು, ಆಮೇಲೆ ನಿಮ್ಮ ಪುತ್ರಿಯರಿಬ್ಬರು 15 ದಿನ ಕಂಟಿನ್ಯೂ ಪ್ರಚಾರ ಮಾಡಿದ್ರು, ಏನು ಹೇಳ್ತೀರಿ? ಅದೇ, ಟೈಮ್ ಕಡಿಮೆ ಇರೋದರಿಂದ 15 ದಿವಸ ನಾವು ಎಲ್ಲ ಕಡೆ ಓಡಾಡಿದ್ದೇವೆ. 3 ಮಂದಿ ಆಯಿತು, ನಾಯಕರಾಯಿತು, ಎಲ್ಲ ಓಡಾಡಿದ್ವಿ. ಪ್ರಚಾರ ಎಲ್ಲ ಕಡೆ ರೆಸ್ಪಾನ್ಸ್ ಚೆನ್ನಾಗಿದೆ. ತಾವು ಪ್ರಚಾರದಲ್ಲಿ ಪಾಲ್ಗೊಂಡಿದ್ರೆ, ಕಳೆದ ಬಾರಿಗಿಂತ ಈ ಬಾರಿ ಹೆಚ್ಚು ಆಕ್ಟಿವ್ ಆಗಿದ್ರೆ, ಏನು ಹೇಳ್ತೀರಿ ಈ ಚುನಾವಣೆ? ಇಲ್ಲ, ಎಲ್ಲ ಕಡೆ ನಮ್ಮ ಕಾರ್ಯಕರ್ತರು ಎಲ್ಲರೂ ಒತ್ತಾಯದಿಂದ ನಾವು ಇಲ್ಲಿ ಬರಬೇಕಾಯಿತು. ಅಲ್ಲಿ ನಮ್ಮ ತಂದೆಯವರೂ ಸಾಕಷ್ಟು ಕೆಲಸ, ಅಭಿವೃದ್ಧಿ ಕೆಲಸ ಮಾಡಿಕೊಟ್ಟಿದ್ರು. ಅದನ್ನೆಲ್ಲ ಕನಸನ್ನು ಪೂರ್ತಿ ಮಾಡೋಕ್ಕೆ ನಮ್ಮ ತಾಯಿಯವರಿಗೆ ಒಂದು ಅವಕಾಶ ಕೊಟ್ಟಿದೆ. ಸೊ ಕಳೆದ 15 ದಿವಸದಿಂದ ನಾವು ಎಲ್ಲರೂ ಒಟ್ಟಿಗೆ ಸಪೋರ್ಟ್ದಿಂದ ನಾವು ಪ್ರಚಾರ ಮಾಡಕತ್ತಿದ್ದು, ರೆಸ್ಪಾನ್ಸೂ ಚೆನ್ನಾಗಿತ್ತು ಎಲ್ಲ ಕಡೆ, ಎಲ್ಲ ಕ್ಷೇತ್ರದಲ್ಲಿಯೂ ಒಳ್ಳೆಯ ರೆಸ್ಪಾನ್ಸ್ ಇತ್ತು. ಇವತ್ತು ಎಲ್ಲ ಮತದಾರರಿಗೆ ಎಲ್ಲ ಕೋವಿಡ್ ಪ್ರಿಕಾಷನ್ಸು, ಕೋವಿಡ್ ಮೆಜರ್ಸ್, ಸೇಫ್ಟಿ ಮೆಜರ್ಸ್ ತೊಗೊಂಡು ಬಂದು ಮತದಾನ ಮಾಡಂತೇಳಿ, ಆದಷ್ಟು ಮಧ್ಯಾಹ್ನ ಒಳಗೆ ಬಂದು ಮತದಾನ ಮಾಡಂತೇಳಿ ನಾವು ಒಂದು ವಿನಂತಿ ಮಾಡ್ಕೋತೇವೆ.
ತಾವು ಕೂಡ ಮೊದಲು ಟಿಕೆಟ್ ತಮ್ಮ ಹೆಸರಿತ್ತು, ಆಮೇಲೆ ಮದರ್ ಬಂತು, ಆಮೇಲೆ 15 ದಿನ ಕಂಟಿನ್ಯೂ ಪ್ರಚಾರ ಮಾಡಿದ್ರಿ, ಈ ಕಾರ್ಯಕರ್ತರು ಏನು ಹೇಳ್ತಾರೆ? ಹೌದು, ಪ್ರಚಾರ ಎಲ್ಲ ತುಂಬ ಚೆನ್ನಾಗಾಯಿತು. 15 ದಿವಸ ಹಗಲು ರಾತ್ರಿ ನಮ್ಮ ಕಾರ್ಯಕರ್ತರು ಭಾಳ ಕೆಲಸ ಮಾಡಿದ್ದಾರೆ, ಅವ್ರಿಗೆ ಇವತ್ತು ನಾವು ಅಭಿನಂದನೆ ಹೇಳಕ್ಕೆ ಬಯಸ್ತೀವಿ. ಇದಿಷ್ಟೇನಂದ್ರೆ ಸುರೇಶ್ ಅಂಗಡಿ ಕುಟುಂಬಸ್ಥರು ಮತ್ತು BJP ಅಭ್ಯರ್ಥಿ ಮಂಗಳಾ ಅಂಗಡಿ ಆಗಿರ್ಬೋದು ಮತ್ತು ಅವ್ರ ಪುತ್ರಿ ಹೇಳೋ ಮತ್ತು ಕ್ಷೇತ್ರದಲ್ಲಿ ಎಲ್ಲ ಕೂಡ ಒಳ್ಳೆ ರೀತಿ ವಾತಾವರಣ ಇದೆ ಅಂತ ಹೇಳಿ ತಮ್ಮ ಅಭಿಪ್ರಾಯ ಹೇಳ್ತಿದ್ದಾರೆ. ಬೆಳಗಾವಿಯಿಂದ ಚಂದ್ರಕಾಂತ್ ಸುಗಂಧಿ, News18 ಕನ್ನಡ.